ಜನರಿಗೆ ನೀರು ಕೊಡೋದು ನೀರು ಬಿಡ್ತಾ ಇದಾರೆ ಸರ್, ಈಗ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದಾರೆ, ನಿಮ್ಮ ಪಕ್ಷದ ಶಾಸಕರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಈಗ ಇರೋ ಪರಿಸ್ಥಿತಿನಲ್ಲಿ ನಮ್ಮ ರಾಜ್ಯ ಬಹಳ ಸಮರ್ಪಕವಾಗಿ ಕೇಂದ್ರದ ಕಮಿಟಿ ಮುಂದೆ ವಾದ ಮಾಡಿ ನಾವು ತಮಿಳ್ನಾಡಿನವರು ಆ ಮೀಟಿಂಗ್ ನಿಂದ ಎದ್ದೋಗಿದ್ದಾರೆ. ಅವರು 15,000 ಕ್ಯುಸೆಕ್ಸ್ ನ ಬಿಡಬೇಕು ಅಂತ ಹೇಳಿ ಆರ್ಡರ್ ಮಾಡಿದ್ರು. ಅದನ್ನ ಆಗೋದಿಲ್ಲ ಅಂತ ನಮ್ಮವರು, ನಮ್ಮ ನೀರಾವರಿ ಇಲಾಖೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಮೀಟಿಂಗ್ ಮಾಡಿ ಅಲ್ಲಿಂದ ಪ್ರೆಸೆಂಟೇಷನ್ ಕಳಿಸಿದಾಗ ಕೊನೆಗೆ 10,000 ಕ್ಯುಸೆಕ್ಸ್ ನ ಅವ್ರು ತೀರ್ಮಾನ ಮಾಡಿದಾಗ ಅವ್ರು ಒಪ್ಪದಲ್ಲೇ ಹೋಗಿ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಅಡ್ಮಿಟ್ ಆಗಿದೆ, ಇನ್ನು ಜಜ್ಮೆಂಟ್ ಕೊಟ್ಟಿಲ್ಲ. ಆದ್ರೆ ಇವತ್ತಿಗೆ ತಾತ್ಕಾಲಿಕವಾಗಿ ಸುಪ್ರೀಂ ಕೋರ್ಟ್ ಏನ್ ತೀರ್ಮಾನ ಕೊಡುತ್ತೆ ಅಲ್ಲಿವರೆಗೂ ನಾವು ಕಾದು ನೋಡ್ಬೇಕಾಗತ್ತೆ. ನಾವು ನಮ್ಮ ರಾಜ್ಯದ ಹಿತ ಕಾಪಾಡ್ತಕ್ಕಂಥದ್ರಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಇಲ್ಲ ಅಂತಲ್ಲ, ಬಟ್ ಪರಿಸ್ಥಿತಿ ಮಳೆ ಬಹಳ ತೊಂದರೆ ಇರೋದ್ರಿಂದ ಸೊ ನಮಗೂ ಈಗ ಕುಡಿಯೋ ನೀರು ಅರೆ ಕುಷ್ಟಿಗೆ ಅಂತೇಳಿ ನಾವೆಲ್ಲ ಕಾವೇರಿ ಅಚ್ಚುಕಟ್ಟಿನಲ್ಲಿ ಕೊಟ್ಟಿದ್ದೀವಿ. ಸ್ಟ್ಯಾಂಡಿಂಗ್ ಕ್ರಾಪ್ಸ್ಗೆ ಅನುಕೂಲ ಆಗಬೇಕು ಅಂತ ನಾವು ಒಟ್ಟು ನಮ್ಮ ರೈತರಿಗೆ ಏನೆಲ್ಲ ತೊಂದರೆ ಆಗದಂಗೆ ನೋಡ್ಕೊಳಕ್ ಸಾಧ್ಯನೋ ನಮ್ಮ ಸರ್ಕಾರ ಅದಕ್ಕೆ ಬದ್ಧವಾಗಿದೆ. ಬಿಟ್ಟಿದೀವಿ ಅಲ್ಲೇ ಒಂದು ವಾರ ಆಯ್ತು ಬಿಟ್ಟು 15 ದಿವಸ ಕಟ್ಟಿ ನೀರನ್ನ ಕೊಡ್ತಾ ಇದ್ದೀವಿ. ಸೊ ಬೆಳೆನ ಅರೆ ಕುಸ್ಕಿ ಮಾಡಿ ಸಂಪೂರ್ಣವಾದಂತ ನೀರನ್ನ ಮಳೆ ವಾತಾವರಣದಲ್ಲಿ ನೋಡಿದ್ರೆ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಈಗ 113 ಇದೆ ದಿವಸ ಎಂಪ್ಲಾಯಿಂಗ್ ಇಲ್ಲ, ಎಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿದೀವಿ. ಅಂತ ನೀರು ಕೊಡ್ತಾ ಇದೀವಿ ರೈತರು. ತಮಿಳ್ನಾಡಿಗೆ ಎಷ್ಟು ಹೋಗ್ತಾ ಇದೆ ಅಂತ ತಮಿಳ್ನಾಡಿಗೆ ಏನು ಸರ್ಕಾರ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ ಅದು ಎಲ್ಲಾ ಡ್ಯಾಮ್ ಇಂದ ಎಲ್ಲಾ ಪರಿಸ್ಥಿತಿಯಿಂದ ಸ್ವಲ್ಪ ಬಿಟ್ಟಿದೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.